ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಾಡಿದ್ದ ಸ್ಥಳವಿದು. ಅಲ್ಲಿನ ಪ್ರತಿ ಕಲ್ಲುಗಳಲ್ಲೂ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿಯ ಗಂಧವಿದೆ. ಅಲ್ಲಿನ ಮಣ್ಣಿನಲ್ಲಿ ಯುದ್ಧವನ್ನ ಗೆದ್ದ ವಿಜಯೋತ್ಸವದ ಕಂಪಿದೆ. ಅಷ್ಟು ಮಾತ್ರವಲ್ಲ, ಭಾರತದ ಚರಿತ್ರೆಯಲ್ಲಿಯೇ ವೈಭವದ ಸಾಮ್ರಾಜ್ಯದ ಖುಷಿಯ ಕ್ಷಣಗಳಿಗೆ, ನಿಸ್ಸಹಾಯಕತೆಗೆ, ತನ್ನ ಮೇಲೆ ನಡೆದ ದಾಳಿಗೆ, ಹೀಗೆ ಪ್ರತಿಯೊಂದು ಸನ್ನಿವೇಶಕ್ಕೂ ಆ ಸ್ಥಳ ಮೂಕ ಸಾಕ್ಷಿಯಾಗಿ ತನ್ನ ಸುತ್ತಮುತ್ತ ನಡೆದ ಘಟನೆಗಳನ್ನು ನೆನಪಿನಲ್ಲಿಯೇ ಇಟ್ಕೊಂಡು ತನ್ನ ವೈಭವದ ಕಥೆಯನ್ನು ಯಾರಾದರೂ ಕೇಳಿಸಿಕೊಳ್ಳಬಹುದು ಅನ್ನೋ ತವಕದಲ್ಲಿ ಉಸಿರಾಡ್ತಿದೆ. ಮೈಸೂರಿನ ದಸರಾ ಸಂಭ್ರಮಕ್ಕೂ ಈ ಸ್ಥಳಕ್ಕೂ ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ. ಹಾಗಾದರೆ ಆ ಸ್ಥಳ ಯಾವುದು? ಅಂದು ಅಲ್ಲಿ ನಡೆದಿದ್ದ ವೈಭವದ ಸಂಗತಿಗಳೇನು? ಇಂದು ಆ ಸ್ಥಳ ಏನಾಗಿದೆ? ಹೀಗೆ ಅನೇಕ ವಿಷಯಗಳ ಬಗ್ಗೆ ನಿಮಗೆ ನಾವಿವತ್ತು ತಿಳಿಸಿಕೊಡ್ತಾ ಇದ್ದೀವಿ. ಮತ್ತೆ ತಡಯಾಕೆ, ಗತ ವೈಭವದ ಕಾಲಕ್ಕೊಮ್ಮೆ ನಾವು ಕೂಡ ಹೋಗಿ ಬರೋಣ ಅಲ್ವಾ? ವೀಕ್ಷಕರೇ, ಹಂಪಿಗೆ ಹೋದ ಪ್ರವಾಸಿಗರೆಲ್ಲ ನೋಡಿಕೊಂಡು ಬರೋ ಸ್ಥಳಗಳಲ್ಲಿ ಮಹಾನವಮಿ ದಿಬ್ಬ ಕೂಡ ಒಂದು. ಪ್ರಸ್ತುತ ಕಲ್ಲಿನ ಅವಶೇಷಗಳೇ ಕಾಣಿಸೋ ಈ ದಿಬ್ಬ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಹೀಗೆ ಇರಲೇ ಇಲ್ಲ. 12 ಮೀಟರ್ ಎತ್ತರವಾಗಿರುವ ಈ ದಿಬ್ಬದ ಮೇಲೆ ಅಂದು 7 ಅಂತಸ್ತಿನ ಗಂಧದ ಕಟ್ಟಿಗೆಯ ಮಹಲ್ ಇತ್ತು. ನವರಾತ್ರಿ ಸಮಯದಲ್ಲಿ ಈ ದಿಬ್ಬ ಶೃಂಗರಿಸಿಕೊಂಡು ಬಂದ ಜನರ ಮನವನ್ನ ತಣಿಸ್ತಿತ್ತು. ಆದ್ರೆ ಈಗ ಈ ದಿಬ್ಬ ತನ್ನ ವೈಭವದ ಕಥೆಯನ್ನ ಕಳ್ಕೊಂಡು ನೋಡುಗರ ಕಣ್ಣಿಗೆ ಕಲ್ಲಿನ ದಿಬ್ಬವಾಗಿ ಕಾಣಿಸ್ತಿದೆ. ಇನ್ನು ಈ ದಿಬ್ಬವನ್ನ ನಿರ್ಮಿಸಿದವರು ಶ್ರೀಕೃಷ್ಣ ದೇವರಾಯರು. ಶ್ರೀಕೃಷ್ಣ ದೇವರಾಯರು 1513 ಒರಿಸ್ಸಾ ಮೇಲೆ ದಂಡೆತ್ತಿ ಹೋಗಿ ಆ ಯುದ್ಧದಲ್ಲಿ ಜಯವನ್ನ ಗಳಿಸಿ ಬರ್ತಾರೆ. ಹೀಗಾಗಿ ಆ ಯುದ್ಧದಲ್ಲಿ ಗೆದ್ದ ಖುಷಿಗೆ ಈ ದಿಬ್ಬವನ್ನ ನಿರ್ಮಿಸ್ತಾರೆ. ವಿಜಯದ ಸಂಕೇತವಾಗಿ ನಿರ್ಮಿಸಿರೋದ್ರಿಂದ ಈ ದಿಬ್ಬಕ್ಕೆ ವಿಜಯ ಭವನ ಅಂತ ಕರೆಯಲಾಗ್ತಿತ್ತು. ಅಲ್ಲದೆ ನವರಾತ್ರಿಯ ಸಮಯದಲ್ಲಿ ಇಲ್ಲಿ ಮೆರವಣಿಗೆಯನ್ನ ಕೂಡ ನಡೆಸಲಾಗ್ತಿತ್ತು. ಅಂದು ಇಲ್ಲಿ ಸೈನಿಕರ ಶೌರ್ಯ, ಕುಸ್ತಿ, ಸಾಹಸ, ಮಲ್ಲಗಂಬಗಳ ಪ್ರದರ್ಶನ ನಡೆಯುತ್ತಿತ್ತಂತೆ. ಅಲ್ಲದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ವೈಭವದಿಂದ ನಡೆಯುತ್ತಿತ್ತು ಅಂತ ಹೇಳಲಾಗುತ್ತೆ. ದಿಬ್ಬದ ಮೇಲೆ ಶ್ರೀಕೃಷ್ಣ ದೇವರಾಯರು ತಮ್ಮ ಪಟ್ಟದರಸಿಯರ ಜೊತೆ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸಿದ್ರೆ ಇಲ್ಲಿ ನಡೆಯುತ್ತಿದ್ದ ನವರಾತ್ರಿಯ ವೈಭವವನ್ನ ವೀಕ್ಷಿಸೋಕೆ ದೇಶ ವಿದೇಶದ ಗಣ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತರು ಕೂಡ ಬರ್ತಿದ್ರು. ದಿಬ್ಬದ ಕೆಳ ಅಂತಸ್ತುಗಳಲ್ಲಿ ವಿಶೇಷ ಆಹ್ವಾನಿತರು ಹಾಗೂ ಗಣ್ಯರು ಕುಳಿತುಕೊಂಡ್ರೆ ದಿಬ್ಬದ ಕೆಳಭಾಗದಲ್ಲಿ ಜನಸಾಮಾನ್ಯರು ನಿಂತು ಉತ್ಸವವನ್ನ, ಮೆರವಣಿಗೆಯನ್ನ ಕಣ್ತುಂಬಿಕೊಳ್ತಿದ್ರು ಅಂತ ವಿದೇಶಿ ಪ್ರವಾಸಿಗರು ತಮ್ಮ ಬರಹಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅದರಲ್ಲೂ ವಿಜಯನಗರ ಸಾಮ್ರಾಜ್ಯ ವೈಭವವನ್ನ ನೋಡ್ತಿದ್ದ ಅಂದಿನ ಕಾಲದ ಪ್ರವಾಸಿಗ ಡೊಮಿಂಗೋ ಪಯಾಸ್ ಮಹಾನವಮಿ ದಿಬ್ಬವನ್ನ ಹೌಸ್ ಆಫ್ ವಿಕ್ಟ್ರಿ ಅಂತ ಬಣ್ಣಿಸಿದ್ದಾನೆ. 3 ಅಂತಸ್ತುಗಳಿಂದ ಕೂಡಿರುವ ಈ ದಿಬ್ಬವನ್ನ ಹತ್ತಲು ಮತ್ತು ಇಳಿಯಲು ಕಲ್ಲಿನ ಮೆಟ್ಟಿಲುಗಳನ್ನ ನಿರ್ಮಿಸಿದ್ದಾರೆ. ಅಲ್ಲದೆ ದಿಬ್ಬದ ಕೆಳಭಾಗದ ಕಲ್ಲಿನ ಮೇಲೆ ಯುದ್ಧದ ಸನ್ನಿವೇಶಗಳನ್ನ ಚಿತ್ರಿಸಲಾಗಿದ್ದು ಆ ಚಿತ್ರಗಳು ಅಂದಿನ ಕಾಲದಲ್ಲಿ ಯುದ್ಧಗಳು ಹೇಗೆ ನಡೀತಿದ್ವು ಅನ್ನೋ ಚಿತ್ರಣವನ್ನ ನಮ್ಮ ಕಣ್ಮುಂದೆ ತೆರೆದಿಡುತ್ತವೆ. ಇನ್ನು ಈ ದಿಬ್ಬದ ಮೇಲೆ ನಿಂತು ನೋಡಿದ್ರೆ ರಾಣಿಯರ ಸ್ನಾನಗೃಹ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಕಣ್ಣಿಗೆ ಕಾಣಿಸುತ್ತವೆ. ಅಂದಹಾಗೆ ಅಂದು ಮಹಾನವಮಿ ದಿಬ್ಬದಲ್ಲಿ ನಡೆಯುತ್ತಿದ್ದ ನವರಾತ್ರಿಯ ವೈಭವದ ಮೆರವಣಿಗೆಯನ್ನ ನೋಡಲು ವಿಜಯನಗರದ ವಿವಿಧ ಸಾಮಂತರು ಕಪ್ಪ ಕಾಣಿಕೆಯನ್ನ ಹೊತ್ತು ತಮ್ಮ ಸೈನ್ಯದೊಂದಿಗೆ ಬರ್ತಿದ್ರಂತೆ. ನಮ್ಮ ಮೈಸೂರಿನ ಅರಸರು ಕೂಡ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು. ಹೀಗಾಗಿ ಮೈಸೂರಿನ ಒಡೆಯರು ಆನೆ, ಕುದುರೆ ಹಾಗೂ ಸೈನಿಕರ ಜೊತೆಗೂಡಿ ಹಂಪಿಗೆ ಬಂದು ವಿಜಯನಗರದ ಆತಿಥ್ಯವನ್ನ ಸ್ವೀಕರಿಸಿ ಕಪ್ಪ ಕಾಣಿಕೆಯನ್ನ ಕೊಟ್ಟು ಹೋಗ್ತಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಆದರೆ ವಿಜಯನಗರದಲ್ಲಿ ನಡೆಯುತ್ತಿದ್ದ ಈ ನವರಾತ್ರಿ ಉತ್ಸವ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ನಿಂತುಹೋಯಿತು. ಆಮೇಲೆ ಕೆಲ ಕಾಲ ವಿಜಯನಗರದ ಸಾಮಂತರಾಗಿದ್ದ ಕೆಳದಿ ಅರಸರು ಈ ಉತ್ಸವವನ್ನು ಮುಂದುವರೆಸಿದ್ರು.
ಆದರೆ ವಿಜಯನಗರದ ಆಚರಣೆಯನ್ನು ಕೈಬಿಡದೆ ಅದನ್ನ ಮೈಸೂರಿನ ಒಡೆಯರು ಮುಂದುವರೆಸಿಕೊಂಡು ಬಂದರು. ಹೀಗಾಗಿ ಮೈಸೂರಿನ ದಸರಾ ಉತ್ಸವ ನಡೆಯಲು ಸ್ಫೂರ್ತಿಯಾಗಿದ್ದು ಹಂಪಿಯ ಮಹಾನವಮಿ ದಿಬ್ಬ ಅಂದರೆ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ವಿಜಯನಗರದ ನವರಾತ್ರಿ ಉತ್ಸವವನ್ನು 1610ರಲ್ಲಿ ಒಂದನೇ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಪುನಃ ಪ್ರಾರಂಭಿಸಿದರು. ಆನಂತರ ಶ್ರೀರಂಗಪಟ್ಟಣದಿಂದ ರಾಜಧಾನಿ ಮೈಸೂರಿಗೆ ವರ್ಗಾವಣೆಯಾದ ಮೇಲೂ ಮೈಸೂರಿನ ಒಡೆಯರ್ಗಳು ದಸರಾ ಉತ್ಸವವನ್ನು ಮುಂದುವರಿಸಿಕೊಂಡು ಬಂದರು. ಆ ಉತ್ಸವವೇ ಮುಂದೆ ಮೈಸೂರು ದಸರಾ ಎಂಬ ಖ್ಯಾತಿಯನ್ನು ಪಡೆಯಿತು. ಮೈಸೂರಿನ ಅರಸರು ಪರಂಪರೆಯನ್ನು ಮುಂದುವರಿಸಿದ್ದಕ್ಕಾಗಿಯೇ ಇಂದಿಗೂ ನಾವು ಮೈಸೂರು ದಸರಾದ ಗತವೈಭವವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ನಿಜಕ್ಕೂ ಇಂಥದ್ದೊಂದು ಶ್ರೇಷ್ಠ ಆಚರಣೆಯನ್ನು ಪ್ರಾರಂಭ ಮಾಡಿದ ವಿಜಯನಗರದ ಅರಸರಿಗೂ ಹಾಗೂ ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದ ಮೈಸೂರಿನ ಅರಸರಿಗೂ ಕನ್ನಡ ನಾಡು ಚಿರಋಣಿಯಾಗಿರಬೇಕು. ಯಾಕಂದರೆ ಅವರು ಈ ಉತ್ಸವವನ್ನು ನಡೆಸದೇ ಹೋಗಿದ್ದಿದ್ದರೆ ನಮ್ಮ ನಾಡಿನ ಭವ್ಯ ಇತಿಹಾಸ ಈಗಿನ ಪೀಳಿಗೆಗೆ ಹೇಗೆ ತಾನೇ ತಿಳಿತಿತ್ತು ಅಲ್ವಾ? ಆದರೆ ವಿಷಾದದ ಸಂಗತಿ ಅಂದರೆ ಒಂದು ಕಾಲದಲ್ಲಿ ಮೆರೆದಾಡಿದ್ದ ಮಹಾನವಮಿ ದಿಬ್ಬ ಈಗ ಕೇವಲ ಅವಶೇಷಗಳ ತಾಣವಾಗಿ ಉಳಿದು ಹೋಗಿದೆ ಅನ್ನೋದು. ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಾಡಿದ ಮಹಾನವಮಿ ದಿಬ್ಬದಲ್ಲಿ ಮತ್ತೆ ನವರಾತ್ರಿಯ ಉತ್ಸವಗಳು ಪ್ರಾರಂಭವಾಗಲಿ, ಇಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋ ಹಾಗೆ ಆಗಲಿ ಅಂತ ಆಶಿಸ್ತೀವಿ. ಇವಿಷ್ಟು ಮಹಾನವಮಿ ದಿಬ್ಬ ಹಾಗೂ ಅಲ್ಲಿ ನಡೆದ ನವರಾತ್ರಿ ಉತ್ಸವದ ಕುರಿತಾದ ಮಾಹಿತಿಯಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಅನೇಕ ಹೊಸ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.